ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ದರ್ಶನ್ ಅವರು ಬಳ್ಳಾರಿಗೆ ಶಿಫ್ಟ್ ಆಗಿ ಇವತ್ತಿಗೆ ಆರು ದಿನ ಕಳೆದಿರುವಂಥದ್ದು ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಈಗ ಜೈಲತ್ತ ಬರ್ತಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಈಗ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿರುವಂಥದ್ದು ಅದರಲ್ಲೂ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಖ್ಯ ದ್ವಾರ ಕಾಣುವ ಹಾಗೆ ಮತ್ತು ಅಭಿಮಾನಿಗಳು ನಿಲ್ಲುವ ಸ್ಥಳಕ್ಕೆ ಹಾಗೆ ಈಗಾಗಲೇ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಕೆ ಮಾಡೋಕ್ಕೆ ಅಧಿಕಾರಿಗಳು ಈಗ ಮುಂದಾಗಿರುವಂಥದ್ದು ಸದ್ಯ ನಾನು ಇರುವಂಥದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲ ಮುಖ್ಯ ದ್ವಾರದ ಮುಂಭಾಗದಲ್ಲಿರುವಂಥದ್ದು ನಿಮಗಾಗಲೇ ಗಮನಿಸ್ತಾ ಇರಬಹುದು ಸಾಕಷ್ಟು ಒಂದು ರೀತಿಯಾದಂಥ ಏನು ಜನರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಗೇಟ್ನ ಹತ್ರ ಬರ್ತಿರುವಂಥದ್ದು ಒಂದು ಕಡೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಮತ್ತು ಹೆಚ್ಚಿನ ಅಭಿಮಾನಿಗಳು ಈ ಒಂದು ಗೇಟ್ನಲ್ಲಿ ಬಂದರೆ ಅವ್ರನ್ನ ಕಂಟ್ರೋಲ್ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಗೇಟ್ನ ಹೊರಭಾಗ ಕಾಣುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಹೊಸದಾಗಿ ಸಿ ಸಿ ಟಿ ವಿ ಕಳೆದ ಗಂಟೆಗಳಷ್ಟೇ ಈಗ ಹಿಂದಷ್ಟೇ ಈಗ ಅಳವಡಿಕೆ ಮಾಡಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅಂದರೆ ಈ ಒಂದು ಸಿ ಸಿ ಟಿ ಕ್ಯಾಮ್ರಾ ಮೂಲಕ ಅಂದರೆ ಹೊರಭಾಗದ ಏನು ಗೇಟ್ನ ಹೊರಭಾಗದ ಚಲನ ಜನರ ಚಲನವಲನ ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಕ್ರಮಕ್ಕೆ ಮುಂದಾಗಿರುವಂಥದ್ದು ಅಂದರೆ ಕಳೆದ ಹಲವು ವರ್ಷಗಳಿಂದ ಈ ಭಾಗಕ್ಕೆ ಕ್ಯಾಮ್ರಾ ಇರಲಿಲ್ಲ ಈಗ ಹೊಸದಾಗಿ ಇವತ್ತು ಕ್ಯಾಮ್ರಾವನ್ನ ಇನ್ಸ್ಟಾಲ್ ಮಾಡಿರುವಂತದ್ದು ಕಾರಣ ಇಷ್ಟೇ ಒಂದ್ ಕಡೆ ಗೇಟ್ನ ಹೊರಭಾಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಇಲ್ಲೇ ಸುದ್ದಿ ಕವರೇಜ್ ಅನ್ನ ಮಾಡ್ತಾರೆ ಹಾಗಾಗಿ ಒಂದ್ ರೀತಿಯಾದಂತ ಮತ್ತೊಂದು ಕಡೆಯಲ್ಲಿ ಜಾಸ್ತಿ ಜನರು ಕೂಡ ಈ ಒಂದು ಗೇಟ್ನ ಮುಂಭಾಗಕ್ಕೆ ದರ್ಶನ್ ನೋಡ್ಬೇಕನ್ನುವಂತ ಒಂದ್ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಬರ್ತಿರುವಂತದ್ದು ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಮತ್ತೆ ಹೊರಭಾಗದಲ್ಲಿ ಬಂದಂತ ಜನರ ಮೇಲೆ ನಿಗಾವನ್ನು ವಹಿಸುವ ನಿಟ್ಟಿನಲ್ಲಿ ಈಗಾಗಲೇ ಹೊಸದಾಗಿ ಕ್ಯಾಮ್ರಾ ಅಳವಡಿಕೆ ಮಾಡಿರುವಂತದ್ದು ಇನ್ನೊಂದ್ ಕಡೆ ದರ್ಶನ್ ಅವರ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಕೆಲವೇ ದಿನಗಳಲ್ಲಿ ಆಗಿತ್ತು ಅಂದ್ರೆ ಆಗ್ತಿರುವಂತದ್ದು ಅದರಲ್ಲೂ ಕೂಡ ಅಂದ್ರೆ ಎರಡು ಮೂರು ದಿನಗಳಲ್ಲೂ ಕೂಡ ದರ್ಶನ್ ಅವರ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಸ್ ಅನ್ನ ಅಧಿಕಾರಿಗಳು ಈಗಾಗಲೇ ಸಲ್ಲಿಕೆ ಮಾಡೋಕೆ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತ ಕಡೆ ಬೇಲ್ಗೂ ಕೂಡ ಜನ ದರ್ಶನ್ ಅವರ ಏನು ಅಪ್ಲೈ ಅನ್ನ ಮಾಡ್ತಿರುವಂತದ್ದು ಹಾಗಾಗಿ ಏನಾದರೂ ಬೇಲನ್ನು ಅಪ್ಲೈ ಮಾಡಿದಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜೈಲತ್ತ ಬರುವಂತ ಒಂದು ಸಾಧ್ಯತೆ ಇರುವಂತದ್ದು ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಮತ್ತೆ ಏನು ಮುಖ್ಯ ಗೇಟ್ನ ಹೊರಭಾಗದಲ್ಲಿ ಸಾರ್ವಜನಿಕರ ಮೇಲೆ ಚನ್ನದನವನ್ನ ಗಮನಿಸೋಕೆ ಈಗ ಅಧಿಕಾರಿಗಳು ಕೂಡ ಹೊಸದಾಗಿ ಕ್ಯಾಮೆರಾವನ್ನ ಅಳವಡಿಸೋಕೆ ಮುಂದಾಗಿರುವಂತದ್ದು ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿ ಹೇಳಿ ನ್ಯೂಸ್ ಫಸ್ಟ್ ಕನ್ನಡ ಬಳ್ಳಾರಿ ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ